ಗಿಡಗಳು ಚೆನ್ನಾಗಿ ಬೆಳಿಬೇಕಂತಂದರೆ ನೀರು, ಗಾಳಿ, ಸೂರ್ಯನ ಕಿರಣಗಳ ಜೊತೆಗೆ ಅದಕ್ಕೆ ಅಂತ ಒಂದು ನ್ಯೂಟ್ರಿಷನ್ಸ್ ಅನ್ನೋದು ಬೇಕಾಗುತ್ತೆ. ಪಾಟಲ್ಲಿ ಬೆಳೆಸೋ ಅಂಥ ಗಿಡಗಳಿಗೆ ನ್ಯೂಟ್ರಿಷನ್ಸ್ ಅನ್ನೋದು ಜಾಸ್ತಿ ಸಿಗೋದಿಲ್ಲ. ಸೊ ಅದಕ್ಕೆ ಅದು ಗಿಡ ಬೆಳೆದೇನೆ ಹಾಗೆ ಸ್ಟಾಪ್ ಆಗಿಬಿಡತ್ತೆ. ಪಾಟಲ್ಲಿ ಸಹ ಗಿಡಗಳು ಚೆನ್ನಾಗಿ ಬೆಳಿಬೇಕು ಅಂತಂದರೆ ನಾವು ಫರ್ಟಿಲೈಸರ್ಸ್ನ ಯೂಸ್ ಮಾಡಬೇಕು. ಆದರೆ ಮಾರ್ಕೆಟಲ್ಲಿ ನೋಡಿದ್ರೆ ನಿಮಗೆ ತುಂಬ ಫರ್ಟಿಲೈಸರ್ಸ್ ಸಿಗುತ್ತೆ, ಇದೆಲ್ಲ ಕೆಮಿಕಲ್ಸ್ ಇರುತ್ತೆ. ಅದಕ್ಕೆ ನಾನು ಈ ರೀತಿಯಾದ ಕೆಮಿಕಲ್ಸ್ ಫರ್ಟಿಲೈಸರ್ಸ್ನ ನಾನು ಯೂಸೇ ಮಾಡೋದಿಲ್ಲ. ನಾಟಿ ಹಸು ಸಗಣಿಯಿಂದ ಮಾಡಿರೋ ಅಂಥ ಮನೆಯಲ್ಲೇ ಪ್ರಿಪೇರ್ ಮಾಡಿರೋ ಫರ್ಟಿಲೈಸರೇ ನಾನು ಯೂಸ್ ಮಾಡೋದು. ಇದರಿಂದ ಗಿಡ ಚೆನ್ನಾಗಿ ಬೆಳೆಯುತ್ತೆ. ನಾಟಿ ಹಸು ಸಗಣಿ ಜೊತೆಗೆ ತೊಗರಿಬೇಳೆ, ಸ್ವಲ್ಪ ಬೆಲ್ಲ, ಹೆಸರುಕಾಳು, ಹಾಗೆ ಉದ್ದಿನಬೇಳೆ ಒಂಚೂರು ತೊಗೊಳ್ಳಿ. ಕಾಳು ಇವೇ ತೊಗೋಬೇಕು ಅಂತಿಲ್ಲ, ನೀವು ಯಾವುದಾದ್ರೂ ಕಾಳು ತೊಗೋಬೋದು. ಒಂದು 3 ವೆರೈಟಿ ಇರೋ ಅಂಥ ಕಾಳು ತೊಗೊಳ್ಳಿ. ಅದರ ಜೊತೆಗೆ ಕಾಳು ಎಷ್ಟು ತೊಗೊಂಡಿರ್ತೀರೋ ಅಷ್ಟೇ ಪೋಷಣೆ, ಅಂದರೆ 250 grams ಅಷ್ಟು ಬೆಲ್ಲ. ಈ ಕಾಳೆಲ್ಲ ಪುಡಿ ಮಾಡ್ಕೋಬೇಕು. ಈ ಪುಡಿ ಮಾಡ್ಕೊಂಡಿರೋ ಕಾಳು ಮತ್ತು ಬೆಲ್ಲ ಎಲ್ಲನೂ ಸಗಣಿ ಜೊತೆ ಮಿಕ್ಸ್ ಮಾಡಿ, ಕಾಳು ಸ್ವಲ್ಪ ಗರಿ ಗರಿ ಇದ್ದರೂ ಪರವಾಗಿಲ್ಲ, ಇಲ್ಲಾಂದರೆ ಫೈನ್ ಪೌಡರ್ ಆದರೂ ಓಕೆ. ಸೊ ಫರ್ಟಿಲೈಸರ್ ಏನು ಅಂತಂದರೆ ಸಗಣಿ ಸಾಫ್ಟ್ ಇರೋದ್ರಿಂದ ನಮಗೆ ಬಾಲ್ಸ್ ನೀಟಾಗಿ ಪ್ರಿಪೇರ್ ಆಗುತ್ತೆ. ಈ ಫರ್ಟಿಲೈಸರು ಪಾಟಲ್ಲಿರೋ ಗಿಡಕ್ಕೆ ಹಾಕೋದ್ರಿಂದ ಪಾಟಲ್ಲಿರೋ ಅಂಥ ಮಣ್ಣಿನ ತ್ಯಾವಾಂಶವನ್ನು ಜಾಸ್ತಿ ಮಾಡುತ್ತೆ. ಆವಾಗ ಈ ನ್ಯೂಟ್ರಿಷನ್ಸಲ್ಲಿ ನೈಟ್ರೋಜನ್, ಪೊಟ್ಯಾಷಿಯಂ, ಫಾಸ್ಫರಸ್ ಈ 3 ಏನಿದೆ ಇದು ಕಂಪಲ್ಸರಿ ಇರಬೇಕಾಗಿರೋ ಅಂಥ ನ್ಯೂಟ್ರಿಯೆಂಟ್ಸು ಪ್ಲಾಂಟ್ಸ್ಗೆ. ಸೊ ಈ ರೀತಿ ಸಗಣಿಯಿಂದ ಬಾಲ್ಸ್ ಮಾಡಿಕೊಂಡು ಈ ಫರ್ಟಿಲೈಸರ್ ಪ್ರಿಪೇರ್ ಮಾಡೋದ್ರಿಂದ ಈ 3 ಬೇಸಿಕ್ ನೀಡೆಡ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರುತ್ತಲ್ಲ ಅದು ಚೆನ್ನಾಗಿ ಸಿಗುತ್ತೆ ಪ್ಲಾಂಟ್ಸ್ಗೆ. ಬಾಲ್ಸ್ ಅನ್ನೋದು ಸ್ವಲ್ಪ ಸಣ್ಣ ಸಣ್ಣ ಮಾಡ್ಕೊಳ್ಳಿ, ಡ್ರೈ ಆಗಬೇಕಾಗತ್ತೆ. ನಾನು ಇನ್ನೂ ಡಿಫ್ರೆಂಟ್ ಶೇಪ್ಸಲ್ಲಿ ಕೂಡ ನಾನು ಫರ್ಟಿಲೈಸರ್ ಮಾಡ್ಕೊತೀನಿ, ಯಾಕಂದರೆ ದೊಡ್ಡ ಪಾಟ್ಸ್ ಇರಬೇಕಾದ್ರೆ ಅದಕ್ಕೆ ನಾನು ಈ ರೀತಿ ಉದ್ದ ಉದ್ದ ಮಾಡ್ಕೊಂಡಿರೋ ಸ್ಟಿಕ್ಸ್ ಶೇಪಲ್ಲಿ ಮಾಡ್ಕೊಂಡಿರೋ ಅಂಥ ಫರ್ಟಿಲೈಸರ್ ಯೂಸ್ ಮಾಡ್ತೀನಿ. ಬಾಲ್ ಶೇಪಲ್ಲಿ ಮಾಡಿರೋ ಫರ್ಟಿಲೈಸರ್ಸ್ನ ನಾನು ಚಿಕ್ಕ ಚಿಕ್ಕ ಪಾಟ್ಸ್ ಇರುತ್ತಲ್ಲ ಅದಕ್ಕೆ ಯೂಸ್ ಮಾಡ್ತೀನಿ. 2 or 3 ಫರ್ಟಿಲೈಸರ್ಸ್ ಹಾಕಿದ್ರೆ ಸಾಕು, ಮಂತ್ಲಿ ಒನ್ಸ್ ಸಾಕು. ಯಾಕಂದರೆ ಇದು ತುಂಬ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಲ ತುಂಬ ಹೆಲ್ತಿ ಆರ್ಗ್ಯಾನಿಸಮ್ಸ್ ಇರುತ್ತೆ. ಈ ಸ್ಟಿಕ್ ಶೇಪಲ್ಲಿರೋ ಫರ್ಟಿಲೈಸರ್ಸ್ನ ನಾನು ದೊಡ್ಡ ದೊಡ್ಡ ಪಾಟ್ಸ್ಗೆ ಯೂಸ್ ಮಾಡ್ತೀನಿ. ಇದನ್ನು ಅಷ್ಟೇ ನಾನು 2 or 3 ನಾನು ಪ್ರತಿ ತಿಂಗಳು ಒಂದು ಸಲ ಹಾಕ್ತೀನಿ. ತಿಂಗಳಿಗೆ 1 ಮಾತ್ರ ನಾನು ಈ ಫರ್ಟಿಲೈಸರ್ನ ಪ್ಲಾಂಟ್ಸ್ಗೆ ಹಾಕ್ತೀನಿ. ಆವಾಗ ನನಗೆ ತುಂಬ ಚೆನ್ನಾಗಿ ಬರುತ್ತೆ. ಈ ವೈಟ್ ಬಗ್ಸ್ ಇದೆಲ್ಲ ಇರುತ್ತಲ್ಲ, ಸೊ ಅದು ಯಾವುದೂ ಅಫೆಕ್ಟ್ ಮಾಡೋದಿಲ್ಲ ಪ್ಲಾಂಟ್ಸ್ಗೆ. ಈ ರೀತಿ ಫರ್ಟಿಲೈಸರ್ಸ್ನ ಈ ಶೇಪಲ್ಲಿ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ನೆರಳಲ್ಲೇ ನೀವು ಡ್ರೈ ಮಾಡ್ಕೋಬೇಕು, ಬಿಸಿಲಿಗೆ ಇಡಬೇಡಿ. ಬಿಸಿಲಿಗೆ ಇಟ್ಟರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ ಎಲ್ಲ ಡೆಡ್ ಆಗಿಬಿಡುತ್ತೆ. ಹಸು ಸಗಣಿಯಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಇರೋದ್ರಿಂದ ಇದು ನಮ್ಮ ಗಿಡಗಳು ಚೆನ್ನಾಗಿ ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ನಾನಂತೂ ಇದನ್ನೇ ಯೂಸ್ ಮಾಡ್ತೀನಿ ನನ್ನ ಗಾರ್ಡನಲ್ಲಿ. ಸೊ ಯಾವತ್ತೂ ನನಗೆ ಯಾವುದೇ ಇಶ್ಯೂಸ್ ಬಂದಿಲ್ಲ. ಎಲ್ಲ ಸೀಸನಲ್ಲೂ ಹೀಗೆ ಗ್ರೀನ್ ಆಗಿರುತ್ತೆ.